There was some trouble with internet connection. Now it restored. Got restored, so we shall just a minute. There was some trouble with internet connection. It got restored now. I think you can hear me now. Just half an hour left. I speak little bit. Okay. Think Shreyansi Bahuvignani. It looks there are so many troubles. I don't know whether we should continue with this so many breaks, so many obstructions, so many ishtu vignagal akta ive, ishtu break akta ide. ಇದಾದ್ರೂ ಮಾಡೋಕ್ಕಾಗ್ತದೋ ಅಲ್ಲವ. ಹೆಲ್ತ್ ಈಸ್ ಎ ಬಿಗ್ ಪ್ರಾಬ್ಲಮ್. ಎನಿವೆ, ಐ ವಿಲ್ ಸ್ಪೀಕ್ ವಾಟ್ ಎವರ್ ಐ ಕ್ಯಾನ್ ಸ್ಪೀಕ್ ನೌ. ಜೀವಸ್ಯ ಜನ್ಮಾದಿ ವ್ಯವಹಾರ, ಇದರಲ್ಲಿ ಈ ವಿಷಯವನ್ನು ನಾವು ಮಾತಾಡ್ತಾ ಇದ್ದೀವಿ. ಇದು ಏನೋ ಅರ್ಥವೇ ಆಗಲ್ಲ. ಬಾ, ಓಕೆ. ಜೀವ ಇದ್ದಾನೆ ಎಂಬುದು ಒಪ್ಪಿಕೊಳ್ಳುವುದು. ಜೀವನ ವ್ಯವಹಾರವೆಲ್ಲ, ಜೀವನ ವ್ಯವಹಾರ ಅಂದರೆ ಜೀವ ಹುಟ್ಟುವುದು, ಅವನು ಕೆಲಸ ಮಾಡುವುದು, ಸುಖ ದುಃಖಗಳನ್ನು ಅನುಭವಿಸುವುದು. ಇದು ನೋಡಿ ತುಂಬ ಇಂಟ್ರೆಸ್ಟಿಂಗ್ ವಿಷಯ. ಜೀವನಿದ್ದಾನೆ ಅನಿಸುವುದು, ನಾನು ಜೀವನಾಗಿದ್ದಾನೆ ಎಂಬ ಅನಿಸಿಕೆ ಒಂದು. ಆ ಜೀವನೆಂದು ಅನಿಸುತ್ತಿರುವ ತಾನು ಹುಟ್ಟಿದ್ದಾನೆ ಎಂದನಿಸುವುದು. ನಾನು ಮರಣವನ್ನು ಹೊಂದುತ್ತೇನೆ, ಈ ಮರಣ ಹೊಂದುವಕ್ಕೆ ಮುಂಚೆ ಬದುಕಿರುವವರೆಗೂ ಕೆಲವು ಕೆಲಸಗಳನ್ನು ಮಾಡ್ತಾನೆ, ಕೆಲವು ವಿಷಯಗಳನ್ನು ತಿಳ್ಕೊಂಡ ಅಂದರೆ ಜ್ಞಾನ, ಕೆಲವು ಕರ್ಮಗಳನ್ನು ಆಚರಿಸ್ತಾನೆ, ಸುಖ ದುಃಖಗಳಿಗೆ ಒಳಗಾಗ್ತಾನೆ. ಸುಖ ದುಃಖಗಳಲ್ಲಿಯೂ ಬಗೆ ಬಗೆಯಾದ ಸುಖಗಳು, ಬಗೆ ಬಗೆಯಾದ ದುಃಖಗಳು, ಕೊನೆಗೂ ಮರಣ ಹೊಂದುತ್ತಾನೆ ಅಲ್ಲವೇ. ಇಷ್ಟೆಲ್ಲ ಅನಿಸುತ್ತಾ ಇದೆಯಲ್ಲ, ಮೊದಲು ತಾನು ತನ್ನನ್ನು ಜೀವ ಎಂದು ಅನಿಸುವುದರಿಂದ ಶುರು ಮಾಡಿ ನಾನು ಜೀವ ಅನಿಸುವುದು, ನಂತರ ತನಗೆ ಜನ್ಮ ಮರಣಗಳಿವೆ ಅನಿಸುವುದು, ತಾನು ಕರ್ತಭೋಕ್ತೆಯಾಗಿ ಕರ್ಮಗಳನ್ನು ಮಾಡುವುದು, ಸುಖ ದುಃಖಗಳನ್ನು ಅನುಭವಿಸುವುದು, ಇದೆಲ್ಲ ಜೀವನ ಒಳಹೊಕ್ಕಿನ ಜೀವನ ಮೂಲಸ್ವರೂಪವಾದ ಆತ್ಮಕ್ಕಿಲ್ಲ, ಅಂದರೆ ಜೀವನ ನಿಜಸ್ವರೂಪಕ್ಕಿಲ್ಲ. ಜೀವನೆಂದು ಅನಿಸುವ ರೂಪವೇ ಔಪಾಧಿಕ, ಅದು ಅಧ್ಯಾರೋಪಿತ, ಉಪಾಧಿಯಿಂದ ತೋರುವುದೇ ನಿಜವಾಗಿ ನಾನು ಜೀವ ಎಂದು ಅನಿಸುವುದೇ ಔಪಾಧಿಕ, ಅದು ನಿಜವಲ್ಲ. ಇದು ವಿಚಿತ್ರ ತೋಡಿ. ನಾನು ಇದ್ದೇನೆ, ಜೀವಭಾವವಾಗಲಿ, ಜೀವಭಾವವಾಗಿದ್ದುಕೊಂಡು ಅನುಭವಿಸುತ್ತಿರುವ ಬಗೆ ಬಗೆ ಅನುಭವಗಳು, ಇವುಗಳೆಲ್ಲ ನನ್ನ ನಿಜವಾದ ಆತ್ಮಗೆ ಸೇರಿದವುಗಳಲ್ಲ. ನಾನೊಬ್ಬ ಕರ್ತಭೋಕ್ತೆಯಾಗಿದ್ದೇನೆ, ಪರಿಮಿತ ಜೀವನಾಗಿದ್ದೇನೆ ಅನಿಸುವುದೇ ನನ್ನ ನಿಜಸ್ವರೂಪವಲ್ಲ. ನೋಡಿ ಎಷ್ಟಿದೆ. ಜೀವಾನಾಂ ಸರ್ವೇಪಿ ವ್ಯವಹಾರ, ಜೀವನೇ ಇದ್ದಾನೆ ಅನಿಸುವುದು, ಜೀವನ ಕುರಿತು ಅನಿಸುವುದು, ಎರಡು ನೋಡಿ.
ಜೀವ ಎಂದನಿಸುವುದು ಜೀವನ ಕುರಿತು ಆಗುವ ಕರ್ಮಗಳು ಸುಖ ದುಃಖಾದಿ ಅನುಭವಗಳು ಇವೆಲ್ಲ ಘಟಾಕಾಶ ಮಹಾಕಾಶ ವ್ಯವಹಾರವದೇವ ಬೋದ್ಧವ್ಯಾಹ ಇತ್ಯುನ್ನೇತುಂ ಶಕ್ಯಂ. ಇವೆಲ್ಲ ಘಟಾಕಾಶ ಮಹಾಕಾಶ ಹಾಗೆಯೇ ಎಂದುಕೊಳ್ಳಬೇಕು. ಅಂದರೆ ಅರ್ಥವೇನು? ಘಟಾಕಾಶ ಇದೆ ಎಂಬುದೇ ಮಹಾಕಾಶಕ್ಕಿಲ್ಲ, ಘಟಾಕಾಶ ಇದೆ ಎಂದು ಅನಿಸುವುದೇ ಆಕಾಶದಲ್ಲಿ ಅಧ್ಯಾರೋಪಿತ. ಅಧ್ಯಾರೋಪಿತ ಅಂದ್ರೇನು? ಅಧ್ಯಾರೋಪಿತ ಅಂದರೆ ನೋಡಿದ್ದೀರಾ? ಅಧ್ಯಾರೋಪಿತ ಅಂದರೆ ಒಂದು ಕೆಲಸ ಅಲ್ಲ. ಅಧ್ಯಾರೋಪ ಎಂಬುದು ಒಂದು ಕೆಲಸ ಅಲ್ಲ, ಇದು ನೆನಪಿಟ್ಕೊಂಡು. ಅಮ್ಮಯ್ಯ, ಅಧ್ಯಾರೋಪ ಎಂಬುದು ಒಂದು ಕೆಲಸ ಅಲ್ಲ, ಒಂದು ದೃಷ್ಟಿ. ಇದು ಮುಖ್ಯ ವಿಷಯ. ಅಧ್ಯಾರೋಪ ಎಂಬುದು ಒಂದು ಕೆಲಸ ಅಲ್ಲ, ಅದೊಂದು ದೃಷ್ಟಿ ಮಾತ್ರ. ಅಂದರೆ ದೃಷ್ಟಿ ಅಂದರೆ ಏನು? ತಾನು ತನ್ನ ದೃಷ್ಟಿ ಬಿಟ್ಟು ಇನ್ನೊಂದು ದೃಷ್ಟಿಯನ್ನು, ತಾನಲ್ಲದ ದೃಷ್ಟಿಯನ್ನು ನೋಡುವುದೇ ಅಧ್ಯಾಸ. ತನ್ನನ್ನು ತಾನಾಗಿ ಹೇಗಿದ್ದಾನೋ ಹಾಗೆ ನೋಡಿದ್ದರೆ ಅದು ತಪ್ಪು ದೃಷ್ಟಿ ಅಲ್ಲ, ತನ್ನ ವಾಸ್ತವಿಕ ದೃಷ್ಟಿ. ತನ್ನ ವಾಸ್ತವಿಕ ದೃಷ್ಟಿ, ಸತ್ಯವಾದ ದೃಷ್ಟಿ. ತನ್ನನ್ನು ತಾನಲ್ಲದ ದೃಷ್ಟಿಯಿಂದ ನೋಡುವುದೇ ಸಿ. ಯಾವುದೇ ವಸ್ತು ಅದಲ್ಲದ ಇನ್ನೊಂದು ದೃಷ್ಟಿನಿಂದ, ಅದು ಇರುವಿಕೆಯಿಂದ ಜಾರಿ ಇನ್ನೊಂದು ದೃಷ್ಟಿಯಿಂದ ನೋಡಿದ್ದರೆ ಅದು ಇದ್ದದ್ದು ಇದ್ದ ಹಾಗೆ ಕಂಡು ಬರ್ತದ? ಯಾವುದೇ ನೋಡಿ, ಲೌಕಿಕ ವಸ್ತುವೇ ಇಟ್ಕೊಂಡೆ, ಸುಮ್ಮನೆ ಉದಾಹರಣಕ್ಕೆ. ಯಾವ ವಸ್ತುವನ್ನು ನೋಡಬೇಕಂದರೆ, ಯಾವುದೇ ಆಗಲಿ, ಒಂದು ಪುಸ್ತಕನೇ ಇಟ್ಕೊ, ಗೋಡೆನೇ ಇಟ್ಕೊ, ಬಾಗಿಲೇ ಇಟ್ಕೊ, ಮನುಷ್ಯನೇ ಇಟ್ಕೊ, ಯಾರನ್ನು ನೋಡಬೇಕಂದರೆ ಅದು ಯಾವುದೋ, ಆ ವಸ್ತು ಯಾವುದೋ ಆ ದೃಷ್ಟಿಯಿಂದ ನೋಡಬೇಕೇ ಹೊರತು, ಅದನ್ನು ಬಿಟ್ಟು ಇನ್ನೊಂದು ದೃಷ್ಟಿಯಿಂದ ನೋಡಿದ್ದರೆ ಅದು ಹಾಗೆ ಕಂಡು ಬರಲ್ಲ, ಇನ್ನೇನೋ ಅನಿಸುತ್ತದೆ, ಇನ್ನೇನೋ ಅನಿಸಿಬಿಡ್ತದೆ. ಹಾಗೆ ನೀರನ್ನು ನೀರಿನ ದೃಷ್ಟಿಯಿಂದ ನೋಡು, ಅದು ನೀರಾಗಿ ತೋರ್ತದೆ. ನೀರನ್ನು ಅದರ ಹೊರಗಿನ ದೃಷ್ಟಿಯಿಂದ ನೋಡಿದ್ದರೆ ಅದು ಅಲೆಗಳಾಗಿ ಕಂಡು ಬರ್ತದೆ. ನೋಡಿ, ಅಲೆಯಾಗಿ ಕಂಡು ಬರುವುದು ನೀರನ್ನು ತನ್ನ ದೃಷ್ಟಿಯಿಂದ ನೋಡುವುದರಿಂದ ಅಲ್ಲ, ತನ್ನ ದೃಷ್ಟಿ ಬಿಟ್ಟು ಇನ್ನೊಂದಿನ ದೃಷ್ಟಿಯಿಂದ, ಅಲ್ಲಿದೆ ತಪ್ಪು ನೋಡಿ. ಹಾಗೆ ಯಾರೇ ಆಗಲಿ, ಅಂದರೇನು, ಒಬ್ಬ ಮನುಷ್ಯ ಇದ್ದಾನೆ ಉದಾಹರಣೆಗೆ, ಅವರು ಯಾರು? ಇನ್ನೊಂದು ಲೌಕಿಕ ಉದಾಹರಣೆ, ಇದು ಚೆನ್ನಾಗಿದೆ ನೋಡಿ. ಅಂದರೆ ಅಧ್ಯಾಸ ಅಂದರೆ ಹೇಗೆ, ತಪ್ಪು ತಿಳುವಳಿಕೆ ಅಂದರೆ ಹೇಗೆ ಎಂದು ಮನನ ಮಾಡಿದ್ದರೆ ಗೊತ್ತಾಗ್ತದೆ. ಅವನು ಯಾರೋ, ಯಾರಾಗಿದ್ದಾನೋ ಅವನ ದೃಷ್ಟಿಯಿಂದ ನೋಡಬೇಕು. ಅವನನ್ನು ಅವರ ಶತ್ರು ದೃಷ್ಟಿನಿಂದ, ಅವನಂದರೆ ಯಾರೋ ಗೊತ್ತಿಲ್ಲದವನ ದೃಷ್ಟಿಯಿಂದ ನೋಡಿದ್ದರೆ ಏನು ಗೊತ್ತಾಗ್ತಾನೆ? ನಾವು ಸಾಮಾನ್ಯವಾಗಿ ಏನು ತಿಳ್ಕೊಳ್ತೀವಿ, ಅವರ ಕುರಿತು ತಿಳ್ಕೊಳ್ಳಬೇಕಂದರೆ ಅವರಿಗೆ ಹತ್ತಿರವಿರುವವರು, ಅವರಂದರೆ ಪ್ರೀತಿ ಇರುವವರು, ಅವರ ಕುರಿತು ಚೆನ್ನಾಗಿ ತಿಳ್ಕೊಂಡವರು, ಅವರ ಮೂಲಕ ಕೇಳಬೇಕು ಅಥವಾ ನೇರಾಗಿ ಅವನನ್ನೇ ಕೇಳಬೇಕು. ಅವನನ್ನೇ ಕೇಳುವುದು ಅಂದರೆ ಅವರ ದೃಷ್ಟಿಯಿಂದಲೇ ನೋಡುವುದು. ನಾವು ಅವನನ್ನು ಹೊರಗಿನವರ ದೃಷ್ಟಿ ನೋಡಿದ್ದರೆ ಆ ನೋಡುವವನ ದೃಷ್ಟಿ ಅಲ್ಲಿ ಅಡ್ಡಿಯಾಗುತ್ತದೆ. ಅಡ್ಡಿ ಅಂದರೆ ಅವನ ನೋಡುವವನಿಗೆ ಎಷ್ಟು ಗೊತ್ತೋ ಅವನಷ್ಟೇ ಹೇಳ್ತಾನೆ, ಅವನಿಗೆ ತಪ್ಪು ಗೊತ್ತಿದ್ದರೆ ಆ ತಪ್ಪನ್ನೇ ನಿಜ ಅಂತ ತಿಳ್ಕೊಂಡು ಬಿಡ್ತಾನೆ. ಆದ್ದರಿಂದ ಯಾವುದೇ ವಸ್ತುವಾಗಲಿ, ಅದು ಆ ವಸ್ತುವಿನಲ್ಲಿ ಯಾವ ಶಕ್ತಿ, ಗುಣಗಳು, ಸಾಮರ್ಥ್ಯ, ಮಹಿಮೆ ಇದೆಯೋ ಆ ಗುಣಗಳು, ಶಕ್ತಿಗಳು, ಸಾಮರ್ಥ್ಯಗಳು, ಮಹಿಮೆಗಳು ಕಂಡು ಬರುವ ಹಾಗೆ ಯಾವ ದೃಷ್ಟಿ ಇಟ್ಕೊಂಡರೆ ಅದು ಅದಾಗಿ ಕಂಡು ಬರುತ್ತದೋ ಆ ದೃಷ್ಟಿ ಇಟ್ಕೊಳ್ಳಬೇಕು. ನೋಡಿ, ಅದು ಅದಾಗಿ ಕಂಡು ಬರುವುದಕ್ಕೆ ಯಾವ ದೃಷ್ಟಿ ಇಟ್ಕೊಳ್ಳಬೇಕೋ ಅದೇ ದೃಷ್ಟಿ, ಅದು ಇನ್ನೇನೋ ಕಂಡು ಬರುವುದಂದರೆ ಅದು ದೃಷ್ಟಿ ವಾಸ್ತವಿಕ ದೃಷ್ಟಿ ಅಲ್ಲ.
ಅಲ್ಲವೇ. ಅದು ಅದರ ದೃಷ್ಟಿ ಅಂದರೆ ಹೇಗೆ? ಮೊದಲು ಅಧ್ಯಾಸ ಅಂದರೆ ಏನು ಅಂದರೆ ಅದರ ದೃಷ್ಟಿ, ಇನ್ನೊಂದಿನ ದೃಷ್ಟಿ, ಎರಡು ಹೇಳಿದ್ದೀವಿ. ಇನ್ನೊಂದಿನ ದೃಷ್ಟಿ ಅಧ್ಯಾಸ, ಅದರ ದೃಷ್ಟಿ ಸತ್ಯ ಜ್ಞಾನ. ಓಕೆ, ಯಾವುದು ಅದರ ದೃಷ್ಟಿಯೋ ಇನ್ನೊಂದಿನ ದೃಷ್ಟಿಯೋ ಗೊತ್ತಾಗುವುದು ಹೇಗೆ? ಇದು ಸೂಕ್ಷ್ಮವೇ ಅಲ್ಲವೇ. ಯಾವುದನ್ನೇ ತಿಳಿಯುವಾಗ ಅದನ್ನು ಸರಿಯಾಗಿ ತಿಳ್ಕೊಂಡಿದ್ದೀವೋ ತಪ್ಪು ತಿಳ್ಕೊಂಡಿದ್ದೀವೋ ಗೊತ್ತಾಗುವುದು ಹೇಗೆ ಅಂದರೆ ಅದರ ದೃಷ್ಟಿ ತಗೋ ಎಂದು. ಹೌದು, ನಾನು ಅದರ ದೃಷ್ಟಿಯಿಂದಲೇ ನೋಡ್ತಾ ಇದ್ದೀನಿ, ಹಗ್ಗವನ್ನೇ ನೋಡ್ತಾ ಇದ್ದೀನಿ, ಆದರೆ ಹಾವಾಗಿ ತಿಳ್ಕೊಂಡೆ. ನೀವು ತಿಳ್ಕೊಂಡಿರುವ ಹಾವು ಅದರ ನಿಜವಾದ ದೃಷ್ಟಿಯೋ ತಪ್ಪು ದೃಷ್ಟಿಯೋ ಹೇಗೆ ಗೊತ್ತಾಗುವುದು ಅಲ್ಲವೇ? ಇದೊಂದು ಒಳ್ಳೆಯ ಪ್ರಶ್ನೆ. ನಾನು ನನ್ನನ್ನು ಕರ್ತ ಭೋಕ್ತ ಜನ್ಮ ಮರಣಶೀಲ ದೇಹ ಇಂದ್ರಿಯ ಮನಸ್ಸುಗಳು ಉಳ್ಳವನು, ಜನ್ಮ ಹೊಂದಿದವನು, ನಾನು ಮರಣ ಇರುವವನು, ನಾನು ಸುಖ ದುಃಖಗಳನ್ನು ಅನುಭವಿಸ್ತಾ ಇದ್ದೀನಿ, ಎಷ್ಟೋ ಕರ್ಮಗಳಿಗೆ ಒಳಗಾಗ್ತಾ ಇದ್ದೀನಿ, ಎಷ್ಟೋ ಪರಿಮಿತಿಗಳು ಏನೇನೋ ಇದ್ದೀನಿ, ಈ ದೃಷ್ಟಿ ಯಾವ ದೃಷ್ಟಿಯಿಂದ ನನ್ನ ಕುರಿತು ನನಗೆ ಹೀಗೆ ಅನಿಸುತ್ತಾ ಇದೆಯೋ, ಈ ಅನಿಸಿಕೆ ಇದು ಸರಿಯಾದ ದೃಷ್ಟಿಯೋ ತಪ್ಪು ದೃಷ್ಟಿಯೋ ಹೇಗೆ ಗೊತ್ತಾಗಬೇಕು? ಪರೀಕ್ಷೆ ಮಾಡಿದರೆ ಗೊತ್ತಾಗ್ತದೆ, ಪರೀಕ್ಷೆದಿಂದಲೇ ಯಾವುದಾದರೂ ಗೊತ್ತಾಗ. ಶಾಸ್ತ್ರ ಹೇಳ್ತದೆ ಇದು ತಪ್ಪು ದೃಷ್ಟಿ ಎಂದು. ಓ ಹೌದಾ, ತಪ್ಪು ದೃಷ್ಟಿಯಾ, ಹೇಗೆ? ನಾವು, ನಮಗೆ ಒಂದು ದೃಷ್ಟಿ ಇದೆ, ನಾನೊಬ್ಬ ವ್ಯಕ್ತಿ ಮನುಷ್ಯ, ದೇಹೇಂದ್ರಿಯ ಮನಸ್ಸುಗಳುಳ್ಳವನು, ಜನ್ಮ ಹೊಂದಿದವನು, ಕರ್ಮ ಮಾಡುವವನು, ಸುಖ ದುಃಖಗಳು ಅನುಭವಿಸುವವನು, ಸ್ವಲ್ಪ ಜ್ಞಾನ ಇರುವವನು, ಸ್ವಲ್ಪ ಇದೆ ಜ್ಞಾನ, ಸ್ವಲ್ಪ ಜ್ಞಾನ ಇದೆ, ಸ್ವಲ್ಪ ಜ್ಞಾನ ಇದೆ, ಸ್ವಲ್ಪ ಜ್ಞಾನ ಇದೆ, ಇದು ನಾನು. ನನ್ನ ಹಾಗೆ ಎಷ್ಟೋ ಜೀವರಿದ್ದಾರೆ ಅನಿಸುತ್ತಾ ಇದೆ. ಈ ಅನಿಸಿಕೆ, ಈ ಜ್ಞಾನ, ನನ್ನ ನಿಜವಾದ ರೂಪವೇನು? ಜನರು ಹೇಳ್ತಾರೆ, ಹೌದು ಇದರಲ್ಲಿ ಸಂದೇಹವೇನು, ನಾನೇ ನಾನು, ನನಗೆ ಗೊತ್ತು, ನಾನು ಯಾರೋ ನನಗೆ ಗೊತ್ತು. ಶಾಸ್ತ್ರ ಹೇಳ್ತಾರೆ ನಿಮ್ಗೆ ಗೊತ್ತಿಲ್ಲಪ್ಪ ಅಂದರೆ ಸುಳ್ಳು ಬಿಡ, ನಾನು ಯಾರೋ ಗೊತ್ತು ನನಗೆ. ನೀನು ಯಾರು? ನಾನು ಮನುಷ್ಯ, ನಾನು ಏನು ಮಾಡ್ತೀನಿ, ಎಷ್ಟು ಮಾಡ್ತೀನಿ, ನನಗೆ ಗೊತ್ತು. ಅಂದರೆ ನನಗೆ ಏನು ಗೊತ್ತೋ ಇದು ಗೊತ್ತಿದೆ ಎಂದು ಇಟ್ಟುಕೊಂಡೇ ಮುಂದುವರಿಯುತ್ತಾನೆ ಹೊರತು ಇದೇ ತಪ್ಪಾಗಬಹುದು ಅಂದು ಯಾರಿಗೂ ಸಂದೇಹನೇ ಬರಲ್ಲ. ಆಶ್ಚರ್ಯ ನೋಡಿ, ಶಾಸ್ತ್ರ ಹೇಳ್ತದೆ ನಿನ್ನ ಕುರಿತು ನೀವು ಏನೆಂದು ತಿಳ್ಕೊಂಡಿದ್ದೀವೋ ಆ ತಿಳ್ಕೊಂಡಾಗ ನಿನಗೆ ಕೆಲವು ದುಃಖಗಳು, ಸ್ವಲ್ಪ ಸಂಸಾರ, ಸ್ವಲ್ಪ ಏನೇನೋ ಇದೆ, ಅದು ಬಿಡಿಸ್ಕೊಳ್ಳಬೇಕೆಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಹೇಗೆ ಪ್ರಯತ್ನ ಮಾಡ್ತಾ ಇದ್ದೀವಿ? ನಾನೊಬ್ಬ ಜೀವ ಕರ್ತಭೋಕ್ತ ಎಂದಿಟ್ಟುಕೊಂಡು ಆ ಕರ್ತಭೋಕ್ತನಿಗೆ, ಜೀವನಿಗೆ ಕೆಲವು ದುಃಖಗಳು ಬರಬಾರದು ಎಂದು ಆಯಾಸ ಪಟ್ಕೊಳ್ತಾ ಇದ್ದಾನೆ, ಪ್ರಯತ್ನ ಮಾಡ್ತಾ ಇದ್ದಾನೆ. ಶಾಸ್ತ್ರ ಏನು ಹೇಳ್ತದೆ, ನೀವು ಏನು ಮಾಡಿದ್ದರೂ ಅದು ಬಿಡಲ್ಲ. ಅದೇಕೆ? ನೀನು ನಿನ್ನ ಕುರಿತು ಯಾರೆಂದು ತಿಳ್ಕೊಂಡಿದ್ದೀವೋ ಅದೇ ತಪ್ಪು ತಿಳುವಳಿಕೆ. ನೀವು ಜೀವ ಎಂದು ತಿಳ್ಕೊಂಡು ಆ ಜೀವನಿಗೆ ದುಃಖಗಳು ಬಿಡಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಅದಾಗುವ ಹಾಗಿಲ್ಲ. ಏಕೆ ಅಂದರೆ ನೀವು ಜೀವ ಎಂದು ಇಟ್ಟುಕೊಳ್ಳುವುದರಿಂದಲೇ ಈ ಸಂಸಾರ ಬಂದಿದೆ. ಬಂದಿರುವ ಸಂಸಾರವನ್ನು ನೀವು ತಾನು ಜೀವ ಎಂದು ಇಟ್ಟುಕೊಂಡು ಇದು ನನಗೆ ಗೊತ್ತು, ನಾನು ಜೀವನೇ, ನಾನು ಕರ್ತಭೋಕ್ತ ಜೀವ ದೇಹೇಂದ್ರಿಯ ಮನಸ್ಸುಗಳುಳ್ಳವನು, ಇದೇ ನಾನು ಎಂದು ಎಷ್ಟರ ಮಟ್ಟಿಗೆ ಇಟ್ಕೊಳ್ತೀವೋ ಅಷ್ಟರ ಮಟ್ಟಿಗೆ ನಿಮ್ಮ ಸಂಸಾರ ಬಿಡಲ್ಲ. ಮತ್ತೆ ಇದೇನು, ಇದನ್ನು ಬಿಡಿಸ್ಕೊಳ್ಳುವುದು ಹೇಗೆ? ನಿಮ್ಮ ಜೀವಭಾವವೇ? ಅಯ್ಯೋ, ಜೀವಭಾವವೇ ತಪ್ಪ? ಹೌದು, ಅದು ನಾನು ಜೀವಭಾವ ತಪ್ಪ, ಇದು ಹೇಗೆ ನನಗೆ ಗೊತ್ತಾಗ್ತಾ ಇಲ್ಲ, ಇದು ಹೇಗೆ ಎಂಬುದು ಗೊತ್ತಾಗ್ತಾ ಇಲ್ಲ, ಇದು ಎಲ್ಲಿ ನಾನು ಕೇಳಲಿಲ್ಲ, ಯಾರು ಹೇಳಲಿಲ್ಲ, ನನಗೂ ಅನಿಸಲಿಲ್ಲ. ಹೌದು, ನಿನಗೆ ಅನಿಸಲಿಲ್ಲ, ಯಾರು ಹೇಳಲಿಲ್ಲ, ಏಕೆ ಅಂದರೆ ಯಾರಿಗೂ ಗೊತ್ತಿಲ್ಲ. ಯಾರಿಗೆ ಅಂದರೆ ಯಾರು? ಇನ್ನೊಬ್ಬ ಜೀವರಿಗೆ. ಅವನು ಜೀವನೇ, ಇನ್ನೊಬ್ಬ ಜೀವರೆಲ್ಲ ಜೀವರೇ, ಅವರು ತನ್ನನ್ನು ಜೀವನೆಂದೇ ತಿಳ್ಕೊಂಡರು. ಓಕೆ, ದೇಡು ಅವರು ಅವರು ತನ್ನನ್ನು ಇನ್ನೊಬ್ಬರು ಅಂದರೆ ಇನ್ನೊಬ್ಬರು ಯಾರು? ಅವರ ಜೀವನೇ. ಅಂದರೆ ಅವರು ನಾನು ಯಾವ ತಿಳಿವಳಿಕೆಯಲ್ಲಿದ್ದು ಸಂಸಾರವನ್ನು ಅನುಭವಿಸ್ತಾ ಇದ್ದೀನೋ ಅವರು ಅದೇ ದೃಷ್ಟಿಯಲ್ಲಿದ್ದು ಅದು ಸಂಸಾರನೇ ಅನುಭವಿಸ್ತಾ ಇದ್ದಾರೆ.
ಈ ದೃಷ್ಟಿ ತಪ್ಪು ದೃಷ್ಟಿ ಎಂದು ಹೇಗೆ ಗೊತ್ತಾಗ್ತದೆ? ನನಗೆ ಅನಿಸಬೇಕು, ನನಗೆ ಅನಿಸ್ತಾನೇ ಇಲ್ಲ, ನಾನು ಕರೆಕ್ಟೇ ಅನಿಸುತ್ತಾ ಇದೆ. ನಾನು ನನಗೆ ಗೊತ್ತು, ನಾನು ಕರ್ತ ಭೋಕ್ತ ಜನ್ಮ ಮರಣಶೀಲನಾಗಿರುವ ಜೀವ ಮನುಷ್ಯ, ಇದು ನನ್ನ ಕುರಿತಿನ ಸರಿಯಾದ ತಿಳುವಳಿಕೆ. ಇನ್ನೊಬ್ಬರನ್ನು ಕೇಳಿದರೆ ಅವರು, ಹೌದು ಅಪ್ಪ ನನಗೆ ಹೀಗೆ ಅನಿಸುತ್ತಾ ಇದೆ, ನಾನು ಅದೇ ನೀನು ಅದೇ, ಅದರಿಂದ ಏನು ತಪ್ಪಿಲ್ಲ, ನಾವಿಬ್ಬರು ಸರಿಯಾಗೇ ಇದ್ದೀವಿ. ಇನ್ನೊಬ್ಬ ಜೀವರನ್ನು ಕೇಳು, ಹೌದು ನಾನು ಜೀವನೇ, ಏನು ಚಿಂತೆ ಇಲ್ಲ. ಇನ್ನೊಬ್ಬರು ಹೇಳ್ತಾರೆ, ಹೌದು ನಾನು ಜೀವ. ಯಾರನ್ನು ಕೇಳಿದ್ರೆ ಅದೇ ಹೇಳ್ತಾರೆ. ಅದರಿಂದ ಅನಿಸುತ್ತೆ, ಹಾಂ ನನ್ನ ತಿಳುವಳಿಕೆ ಕುರಿತು ತಪ್ಪೇನಿಲ್ಲ, ನಾನು ಸರಿಯಾಗೇ ಇದ್ದೀನಿ. ಆದರೆ ಕೆಲವರು ಜ್ಞಾನಿಗಳಿದ್ದಾರೆ, ಶಾಸ್ತ್ರ ಹೇಳ್ತದೆ ನಿನಗೆ ಏನು ಅನಿಸುತ್ತಾ ಇದೆಯೋ ಜೀವ ಎಂಬುದು ಅದು ನಿನ್ನ ನಿಜವಾದ ಸ್ವರೂಪವಲ್ಲ. ಈ ದೃಷ್ಟಿ ಮರಿ ಇದೇನು ಅಂದರೆ ನಿನ್ನ ತಪ್ಪು ದೃಷ್ಟಿ, ಅದು ನಿನ್ನನ್ನು ನೀನಾಗಿ ನೋಡುತ್ತಾ ಇಲ್ಲ, ನಿನ್ನನ್ನು ಇನ್ನೇನೋ ದೃಷ್ಟಿನಿಂದ. ಆವಾಗ ಶಾಕ್ ಆಗ್ತದೆ, ಹೌದಾ ಅದು ನಿಜವಾ, ಹೇಗೆ 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 ಎಂದು ಪ್ರಶ್ನೆ ಮಾಡಿದರೆ ಜಿಜ್ಞಾಸ ಅಲ್ಲವೇ. ಹೌದಾ, ಹಾಗಾದರೆ ಅದು ಹೇಗೆ ನನಗೆ ಒಪ್ಪಿಗೆ ಆಗ್ತಾ ಇಲ್ಲ, ನನಗೆ ಒಪ್ಪಕ್ಕಾಗ್ತಾ ಇಲ್ಲ, ಹೇಗೆ ತೋರಿಸು ಅಂದರೆ ಇದು ಜಿಜ್ಞಾಸು. ಬಟ್ಗೆ ಕೆಲವರು ಜಿಜ್ಞಾಸುಗಳಲ್ಲದವರು, ಜಿಜ್ಞಾಸುಗಳಲ್ಲದವರು ಏನು ಹೇಳ್ತಾರೆ, ನನಗೆ ಏನು ಗೊತ್ತೋ, ನನಗೆ ಚೆನ್ನಾಗೇ ಗೊತ್ತು, ನಾನೇನು ಭ್ರಮದಲ್ಲಿಲ್ಲ, ನಾನೇನು ತಪ್ಪು ತಿಳುವಳಿಕೆನಲ್ಲಿಲ್ಲ, ನಾನು ಸರಿಯಾಗೇ ಇದ್ದೇನೆ, ನನಗೆ ಚೆನ್ನಾಗೇ ಗೊತ್ತು. ಹಾಂ, ಯಾರು ಹೇಳ್ತಾರೋ ನಾನು ಜೀವನಲ್ಲ ಎನ್ನುವುದು ಅವರಿಗೆ ಗೊತ್ತಿಲ್ಲ ಸರಿಯಾಗಿ. ನಾನು ಜೀವ ಎನ್ನುವುದು ನನಗೆ ಸ್ಪಷ್ಟವಾಗಿ ಗೊತ್ತು, ಚೆನ್ನಾಗಿ ಗೊತ್ತು. ಆದರೆ ಯಾರು ಯಾರು ಬರೆದರು ನಾನು ಜೀವ ಅಲ್ಲ ಎನ್ನುವುದು ಸುಮ್ಮನೆ ಕಲ್ಪನೆ ಮಾಡ್ತಾ ಇದ್ದಾನೆ, ಅವ್ರಿಗೂ ಗೊತ್ತಿಲ್ಲ, ಅವರು ಇಲ್ಲದೆ ಸಲ್ಲದೆ ಕಲ್ಪನೆ ಮಾಡ್ತಾ ಇದ್ದ ಎಂದು ಶಾಸ್ತ್ರವನ್ನು ಡಿಸ್ಮಿಸ್ ಮಾಡುವುದು, ಅಥವಾ ಯಾರೋ ಮನುಷ್ಯರು ಬರೆದಿದ್ದ ಎಂದು ಹೇಳುವುದು. ಸಿ, ಮನುಷ್ಯರೇ ಬರೆದಿದ್ದಾದರೆ ಅವರು ಮನುಷ್ಯ ಎಂದು ಹೇಳಬೇಕು. ಇಲ್ಲಿ ನೋಡಿ, ಈ ಜನರಿಗೆ ಅರ್ಥವಾಗ್ತಾ, ಓ ಯಾರೋ ಗೊತ್ತಿಲ್ಲದವರು ಬರೆದಿದ್ದ, ಏನಪ್ಪ ಅವರು ಬರೆದಿದ್ದು ಮನುಷ್ಯನೇನೋ? ಹೌದು, ಮನುಷ್ಯನೇ ಬರೆದಿದ್ದರೆ ನಾನು ಮನುಷ್ಯ ಎಂದು ಹೇಳುವುದೇ ಕರೆಕ್ಟ್ ಎಂದು ಹೇಳಬಹುದಿತ್ತು. ಅವರು ಹೇಳ್ತಾ ಇದ್ದಾನೆ ಏನು ಗೊತ್ತಾ, ನಾನು ಮನುಷ್ಯ ಎನ್ನುವುದು ತಪ್ಪು, ಯಾರು ಮನುಷ್ಯರಲ್ಲ. ಇದನ್ನು ಏನು ಹೇಳ್ತೀರಿ, ಓ ಯಾರೋ ತಪ್ಪು ಗೊತ್ತು, ವಾಸ್ತವ ಗೊತ್ತಿಲ್ಲದವರು ತಪ್ಪು ತಪ್ಪು ಹೇಳ್ತಾ ಇದ್ದಾರೆ, ಅವರಿಗೂ ಗೊತ್ತಿಲ್ಲ ಎಂದು. ಯಾರಪ್ಪ, ಯಾರಾದರೂ ಯಾವ ಮನುಷ್ಯನಿಗಾದರೂ ನಾನು ಮನುಷ್ಯ ಎನ್ನುವುದು ಗೊತ್ತಿಲ್ಲ ಎಂದು ಹೇಳಬಹುದಾ? ಯಾವ ಮನುಷ್ಯನಿಗಾದರೂ ನಾನು ಮನುಷ್ಯ ಎಂದು ಗೊತ್ತಿಲ್ಲ, ಮನುಷ್ಯ ಎಂದು ಗೊತ್ತಿಲ್ಲ ಅವರು ಮನುಷ್ಯನೇ ಅಲ್ಲ, ಜೀವ ಎಂದು ಗೊತ್ತಿಲ್ಲ ಅವರು ಜೀವನೇ ಅಲ್ಲ, ಅವರು ಜೀವನೇ ಅಲ್ಲದೆ ಹೋಗ್ತಾನೆ, ಹಾಗೇನಲ್ಲ. ಆದ್ದರಿಂದ ಅವರು ಜೀವ ಆಗಿದ್ದರೆ ಅವರು ನಿಜವಾಗಿ ನಾನು ಜೀವ, ಎಲ್ಲರಿಗೂ ಗೊತ್ತು, ನಿಮಗೆ ಗೊತ್ತು, ನಮಗೆ ಗೊತ್ತು, ನಾನು ಜೀವ ಎಂದು ಹೇಳುತ್ತಿದ್ದ. ಅವರು ನಾನು ಜೀವ ಅಲ್ಲ ಎಂದು ಹೇಳ್ತಾ ಇದ್ದಾನೆ, ನಾನು ಜೀವನಲ್ಲ, ನಾನು ಅಲ್ಲ, ನೀನು ಅಲ್ಲ, ಯಾರೂ ಅಲ್ಲ, ನಾವೆಲ್ಲರೂ ಯಾವ ಜೀವರೇ ಅಲ್ಲ. ಆದ್ದರಿಂದ ಜೀವನಾಗಿರುವಾಗ ಅನುಭವಕ್ಕೆ ಬರುತ್ತಿರುವ ಸುಖ ದುಃಖಗಳು ಸಂಸಾರವೂ ನಮಗಿಲ್ಲ. ಏಕೆ ಅಂದರೆ ಸಂಸಾರವೇಕಿಲ್ಲ, ನಾವು ಸಂಸಾರವು ಯಾರಿಗಿರುತ್ತದೋ ಆ ಜೀವನೇ ನಾನಲ್ಲ. ನೋಡಿ, ಆ ಜೀವನೇ ನಾನಲ್ಲ ಎಂದು ಹೇಳ್ತಾ ಇದ್ದಾನೆ. ಇದು ಹೇಳುವವರು ಯಾರು? ಜೀವನಾಗಿದ್ದುಕೊಂಡು ಹೇಳ್ತಾ, ಜೀವನಾಗಿದ್ದುಕೊಂಡು ಹೇಳೋಕ್ಕಾಗಲ್ಲ. ಯಾಕೆ, ಜೀವನ ಜೀವನಿಂದ ಹೇಳ್ತಾನೆ ಹೊರತು ಜೀವನಲ್ಲ ಎಂದು ಹೇಗೆ ಹೇಳ್ತಾನೆ? ಅದರಿಂದ ಅದು ಹೇಳುವುದು ಜೀವನಲ್ಲ. ಜೀವಭಾವನನ್ನು ಬಿಟ್ಟಿರುವವನೇ ಈ ಮಾತು ಹೇಳ್ತಾನೆ ಹೊರತು ತಾನು ಜೀವನಾಗಿದ್ದು ಈ ಮಾತು ಹೇಳುವ ಹಾಗಿಲ್ಲ, ಹೇಳೋಕ್ಕಾಗಲ್ಲ. ಅಂದರೆ ಇದು ಹೇಳುವವರು ಯಾರೋ ಜೀವನಲ್ಲದವನು ಹೇಳುತ್ತಾ ಇದ್ದಾನೆ ಹೊರತು ಜೀವಭಾವ ಇಟ್ಕೊಂಡುವವರು ಹೇಳುವ ಮಾತಲ್ಲ. ಅದಕ್ಕೋಸ್ಕರ ಈ ಮಾತನ್ನು ಏನು ಹೇಳ್ತೀವಿ, ಶ್ರುತಿ ವೇದ. ಜನರು ಹೇಳ್ತಾರೋ ಉಪನಿಷತ್ತುಗಳು ಯಾರೋ ಮನುಷ್ಯರು ಬರೆದಿದ್ದು, ಮನುಷ್ಯರು ಬರೆದಿದ್ದರೆ ನಾನು ಮನುಷ್ಯ ಎಂದು ಅವರಿಗಿದೆ ಅಲ್ಲವೇ, ನಾನೇ ಮನುಷ್ಯರಿಗೇನಿರುತ್ತದೆ, ಮನುಷ್ಯರಿಗೆ ನಾನು ಮನುಷ್ಯ ಎಂದಿರಲ್ಲವಾ, ಎಲ್ಲರಿಗೂ ಇದೆ. ಮರ ಅವರು ಅಷ್ಟೇ, ನಾನು ಮನುಷ್ಯ ಎಂಬ ಬುದ್ಧಿ ಅವರಿಗೆ ಇದ್ದಿದ್ದರೆ, ನಾನು ಮನುಷ್ಯ ಎಂಬ ಬುದ್ಧಿ ಅವರಿಗೂ ಇದ್ದೇ ಇರುತ್ತದೆ. ಆದ್ದರಿಂದ ಅವರು ನಾನು ಮನುಷ್ಯ ಎಂದೇ ಹೇಳುತ್ತಿದ್ದ, ನಾವು ಮನುಷ್ಯನಲ್ಲ ಎಂದು ಹೇಳ್ತಾ ಇದ್ದಾನೆ, ನಾನು ಅಲ್ಲ ನೀನು ಅಲ್ಲ. ಇದು ಅವಶ್ಯವಾಗಿ ಖಂಡಿತವಾಗಿ ಮನುಷ್ಯರು ಬರೆದಿರುವ ವಾಕ್ಯವಲ್ಲ, ಅಲ್ಲವೇ, ಮನುಷ್ಯರು ಬರೆದಿರುವ ವಾಕ್ಯವಲ್ಲ. ಏಕೆ, ಅವರು ಮನುಷ್ಯ ದೃಷ್ಟಿ ಇಲ್ಲದವನು ಹೇಳಿದ ಮಾತು. ಮನುಷ್ಯ ದೃಷ್ಟಿ ಇಲ್ಲದವನಿಗೆ ನಾನು ಮನುಷ್ಯ ಎಂದೇ ಹೇಳ್ತಾನೆ ಹೊರತು ನಾನು ಮನುಷ್ಯನಲ್ಲ ಎಂದು ಹೇಗೆ ಹೇಳೋಕ್ಕಾಗ್ತದೆ?
ಮನುಷ್ಯನಲ್ಲ ಎಂದು ಹೇಗೆ ಹೇಳೋಕ್ಕಾಗ್ತದೆ? ಮನುಷ್ಯನಾಗಿರುವವನು ಮನುಷ್ಯ ಎಂದೇ ಹೇಳ್ತಾನೆ, ಜೀವನಾಗಿರುವವರು ತಾನು ಜೀವ ಎಂದೇ ಹೇಳ್ತಾನೆ. ತಾನು ಜೀವ ಎಂಬುದನ್ನು ಏಕೆ ಹೇಳ್ತಾ ಇಲ್ಲ? ಅದು ನನ್ನಂಥ ಮತ್ತೊಂದು ಜೀವನೇ ಆಗಿದ್ದರೆ ನಾನು ಜೀವ ಎಂದೇ ಹೇಳುತ್ತಿದ್ದ. ತನ್ನ ಅನುಭವವನ್ನು ಪಕ್ಕಕ್ಕಿಟ್ಟು ಹೇಗೆ ಹೇಳೋಕ್ಕಾಗ್ತದೆ? ಆದ್ದರಿಂದ ಆ ಹೇಳುವುದು ಯಾರು ಅಂದರೆ, ಯಾರೋ ಮನುಷ್ಯನಲ್ಲದವರು ಹೇಳ್ತಾ ಇದ್ದಾರೆ, ಮನುಷ್ಯ ದೃಷ್ಟಿ ಇಲ್ಲದವನು ಹೇಳ್ತಾ ಇದ್ದ ಮಾತದು. ಹೀಗೆ ಇಟ್ಕೊಂಡರೆ ಇದು ಶ್ರದ್ಧಾಲುವು, ವೇದಾಂತ ಜಿಜ್ಞಾಸು ಮಾಡುವ ಪ್ರಶ್ನೆ, ಅನ್ವೇಷಣೆ ಮಾಡುವುದು. ಲೌಕಿಕರಿಗೆ ಈ ತಿಳುವಳಿಕೆ ಇಲ್ಲ, ಲೌಕಿಕರಿಗೆ ಈ ತಿಳುವಳಿಕೆ, ಈ ವಿವೇಕ, ಈ ಜಿಜ್ಞಾಸ ಇರುವುದಿಲ್ಲ. ಅದರಿಂದ ಏನು ಮಾಡ್ತಾರೆ, ಎಲ್ಲರೂ ಮನುಷ್ಯರೇ, ಅದರಲ್ಲಿ ಏನಿದೆ ಹೇಳತಕ್ಕದ್ದು? ನೀವು ಕೇಳಪ್ಪ ನೀನು ಮನುಷ್ಯ ಅಂದರೆ ಹೌದು, ಅದರಲ್ಲಿ ಸಂದೇಹ ಬೇಕೆ? ನೀನು ಯಾವುದೋ ನಾನು ಅದೇ, ನೀನು ಜೀವ ಅಲ್ಲವೇ? ನಾನು ಜೀವನೇ ಅಷ್ಟೇ, ಕರ್ತ ಸುಖ ದುಃಖ, ಕರ್ತ ಭಕ್ತ ಅಷ್ಟೇ, ಏನಿದೆ? ಎಲ್ಲರಿಗೂ ಗೊತ್ತಿದೆ ಈ ಮಾತನ್ನು. ಈ ಮಾತು ಯಾರು ಬಿಡೋಕ್ಕಾಗಲ್ಲ, ಈ ಮಾತನ್ನು ತಪ್ಪು ಎಂದು ಯಾರು ಹೇಳೋಕ್ಕಾಗಲ್ಲ, ಹೇಳುವುದಕ್ಕಾಗಲ್ಲ. ಅಂಥವನು ಅದರಿಂದ ಉಪನಿಷತ್ತುಗಳನ್ನು ಬರೆದಿದ್ದು ಅಥವಾ ಹೇಳುವುದು, ಬರೆಯುವುದಂದರೆ ಹೇಳುವುದು ಆ ಉಪನಿಷತ್ತನ್ನು ಉಪದೇಶ ಮಾಡುವುದು ಖಂಡಿತವಾಗಿ ಮನುಷ್ಯನಲ್ಲ. ಮನುಷ್ಯನಾಗಿದ್ದರೆ ನಾನು ಮನುಷ್ಯ ಎಂದು ಏಕೆ ಹೇಳ್ಕೊಳ್ಳಲ್ಲ, ಹೇಳೇ ಹೇಳ್ತಾನೆ. ತಾನು ಮನುಷ್ಯನಲ್ಲ ಹೇಳ್ತಾ ಇದ್ದಾನಂದರೆ ಅಯ್ಯೋ, ಅದೇನು ಭಯಂಕರವಾಗಿದೆ! ಭಯಂಕರ ಅಂದರೆ ಏನೋ ವಿಚಿತ್ರವಾಗಿದೆ, ಆಶ್ಚರ್ಯಕರವಾಗಿದೆ. ಅವನೇ ಹೇಳ್ತಾನೆ, ಅವನೇನು ಹೇಳ್ತಾನೆ, ನೀನು ಮನುಷ್ಯ ಎಂದು ತಿಳ್ಕೊಂಡಿದ್ದು ಒಂದು ತಪ್ಪು ದೃಷ್ಟಿ. ತಪ್ಪು ದೃಷ್ಟಿಯ ಇದು? ತಪ್ಪು ದೃಷ್ಟಿ ಎಂದು ಹೇಗೆ ಸಿದ್ಧವಾಗ್ತದೆ? ನಿಮ್ಮದ ಸರಿಯಾದ ದೃಷ್ಟಿ ತೋರಿಸಿದ್ದರೆ ಇದು ತಪ್ಪು ದೃಷ್ಟಿ ಎಂದು ಆಗುತ್ತದೆ. ಇಲ್ಲದಿದ್ದರೆ ಇನ್ನೊಬ್ಬರು ಹೇಳಿದ ಮಾತು ಸುಮ್ಮನೆ ಹೇಗೆ ನಂಬುವುದು? ನಾನು ಕರ್ತಭೋಕ್ತ ಮನುಷ್ಯನಾಗಿರುವ ಜೀವ, ನಾನು ಜೀವನಲ್ಲ ಎಂದು ಹೇಳಿದರೆ ನೀವು ಹೇಳಿದ್ದು ಹೇಗೆ ನಂಬುವುದು? ನೀವು ಸುಮ್ಮನೆ ಹೇಳಿಬಿಟ್ರೆ ನಾನು ನಂಬಬೇಕಾ? ನಂಬಿದ್ದರೆ ಓಕೆ, ನಂಬುತ್ತೀನಿ. ನಂಬುವುದು ಯಾರು? ನಾನು ಮನುಷ್ಯ, ನಾನು ಮನುಷ್ಯನೇ ಅಲ್ಲ ಎಂದು ನೀವು ಹೇಳಿದ್ದನ್ನು ನಾನು ನಂಬುವುದು ಹೇಗೆ? ನಂಬಿದ್ದರೆ ನಾನು ಮನುಷ್ಯನೇ ಇರ್ತೀನಿ, ಮನುಷ್ಯನಾಗಿ ಇದ್ದುಕೊಂಡೇ ಕೇಳ್ತೀನಿ, ಮನುಷ್ಯನಾಗಿದ್ದುಕೊಂಡೇ ನಂಬಿತ್ತೀನಿ. ಅದರಿಂದ ಏನು ಪ್ರಯೋಜನ? ಮನುಷ್ಯನೇ ಇದ್ದು ಬಿಡ್ತೀನಿ, ಏನು ಪ್ರಯೋಜನ? ನಿಮ್ಮ ಮಾತಕ್ಕೆ ಏನು ಅರ್ಥವೇ ಇಲ್ಲ. ಅನುಭವ ವಿರುದ್ಧ ಮಾತು, ಸುಮ್ಮನೆ ಸುಳ್ಳು. ಇದು ನೀವು ಹೇಳುವುದು ಅನುಭವ ವಿರುದ್ಧ ಮಾತು, ಅದರಿಂದ ಸುಳ್ಳು ಎಂದು ಹೇಳಿದ್ದರೆ ಅವರು ಜಿಜ್ಞಾಸು ಅಲ್ಲ. ಅಂದರೆ ತನಗೆ ಮೊದಲೇ ಇರುವ ತನ್ನ ದೃಷ್ಟಿಯಿಂದ ಶಾಸ್ತ್ರವನ್ನೇ ಪಕ್ಕಕ್ಕಿಡ್ತಾ ಇದ್ದಾನೆ, ಶಾಸ್ತ್ರವನ್ನೇ ಬಿಸಾಕ್ತಾ ಇದ್ದಾನೆ. ಇನ್ನೊಬ್ಬನು ಶಾಸ್ತ್ರ ಹೇಳಿದ್ದು ಕೇಳಿ ನಾನು ಮನುಷ್ಯ ನಾನು ಜೀವ ಎಂಬುದು, ನಾನು ಮನುಷ್ಯ ನಾನು ಜೀವ ಎಂಬುದು ಇದು ನಿನ್ನ ನಿಜವಾದ ದೃಷ್ಟಿಯಲ್ಲ ಎಂದು ಕೇಳಿದ ತಕ್ಷಣವೇ ಹೌದಾ, ಏ ಆಶ್ಚರ್ಯವಾಗಿದೆ, ಹೇಗೆ ಅದು? ಹೇಗೆ ಎನ್ನುವುದು ನೀವು ನಮ್ಮ ಅನುಭವದಲ್ಲಿ ಎತ್ತಿ ತೋರಿಸಬೇಕು. ಏಕೆಂದರೆ ನಾನು ಮನುಷ್ಯ ಎಂದು ನಾನು ಜೀವ ಎಂದು ಅನಿಸುತ್ತಾ ಇದೆ, ಎಲ್ಲರಿಗೆ ಸಹಜವಾಗೇ ಅನಿಸುತ್ತಾ ಇದೆ. ಆದರೂ ಇದು ತಪ್ಪೇನು? ಇದು ತಪ್ಪ? ಇದು ತಪ್ಪಾದರೆ ಹೇಗೆ ಎಂಬುದು ನೀವು ಹೇಳು. ನೀವು ಎತ್ತಿ ತೋರಿಸಿದ್ದರೆ ನಾನು ಒಪ್ಕೊಳ್ತೀನಿ, ಇಲ್ಲದಿದ್ದರೆ ನಾನು ಒಪ್ಪಲ್ಲ. ಹಾಂ, ಇದು ಜಿಜ್ಞಾಸು. ಜಿಜ್ಞಾಸು ಹೀಗೆ ಪ್ರಶ್ನೆ ಮಾಡಬೇಕು. ಆದರೆ ಜಿಜ್ಞಾಸುವಲ್ಲದವನು, ಓಕೆ, ಜಿಜ್ಞಾಸು ಅಲ್ಲದವನು ಲೌಕಿಕ ಏನು ತಿಳ್ಕೊಳ್ತಾನೆ? ಓಹ್, ಅವರು ಯಾರೋ ಬರೆದಿದ್ದರು, ಅವರೇ ಸುಳ್ಳು ಹೇಳ್ತಾ ಇದ್ದಾನೆ, ನಮ್ಮ ಅನುಭವಕ್ಕೆ ವಿರುದ್ಧ ಮಾತಾಡ್ತಾ ಇದ್ದಾನೆ, ಅದಕ್ಕೆ ಅರ್ಥವೇ ಇಲ್ಲ, ಬೇಡ, ಅವ್ರ ಮಾತುಕ್ಕೆ ಅರ್ಥ ಇಲ್ಲ, ಅವರು ಹೇಳಿದ್ದು ಸುಳ್ಳು ಹೇಳ್ತಾ ಇದ್ದಾನೆ, ಬಿಟ್ಬಿಡೋಣ. ಅಂದರೆ ತಾನು ಮೊದಲೇ ಇರುವಂಥ ತಪ್ಪು ತಿಳುವಳಿಕೆಯನ್ನು ವೆರಿಫೈ ಮಾಡುವುದಕ್ಕೆ ಸಿದ್ಧವಾಗಿಲ್ಲ. ಯಾರೋ ಒಬ್ಬರು ಹೇಳಿದ್ದು ಮತ್ತೊಂದು ಸಲ ಪರೀಕ್ಷೆ ಮಾಡಪ್ಪ ಅಂದರೆ ಪರೀಕ್ಷೆ ಮಾಡಬೇಕಾಗಿಲ್ಲ. ನೀವು ಹೇಳಿದ್ದೆ ತಪ್ಪು, ನಾನು ಹೇಳಿದೆ ಕರೆಕ್ಟ್, ನಾನು ಜೀವ ಎಂಬುದೇ ಕರೆಕ್ಟು, ಪರೀಕ್ಷೆ ಏಕೆ ಮಾಡಬೇಕಾಗಿಲ್ಲ, ನಾವು ಮಾಡೋದಿಲ್ಲ ಅಷ್ಟೇ. ಇವನು ಯಾರು? ನೀವು ಹೇಳಿದ್ದೆ ತಪ್ಪು, ಇನ್ನೇನು? ನಮ್ಮ ಅನುಭವಕ್ಕೆ ವಿರುದ್ಧವಾಗಿ ಹೇಳ್ತಾ ಇದ್ದೆ, ನಾನು ಜೀವ, ನಾನು ಮನುಷ್ಯ ಅಷ್ಟೇ, ಎಲ್ಲರಿಗೂ ಗೊತ್ತು, ನನಗೆ ಸಂದೇಹವೇ ಇಲ್ಲ, ನೀವು ಹೇಳಿದ್ದೆ ಸುಳ್ಳು ಎಂದು ಗೊತ್ತಾಯಿತು. ಇವನು ಜಿಜ್ಞಾಸುವಲ್ಲ. ಜಿಜ್ಞಾಸು ಅಂದರೆ ಯಾರು? ಯಾವುದೇ ಅನುಭವವನ್ನು ಪರೀಕ್ಷೆ ಮಾಡುವುದಕ್ಕೆ ಸಿದ್ಧವಾಗಿರುವವನು ಜಿಜ್ಞಾಸು.
ಪರೀಕ್ಷೆಗೆ ಸಿದ್ಧವೇ ಆಗುವುದಿಲ್ಲ. ತನಗೆ ಏನು ತಿಳುವಳಿಕೆ ಇದೆಯೋ ಅದಲ್ಲೇ ಆಗ್ರಹದಿಂದ ಇದ್ದು ಬಿಡ್ತಾನೆ. ಪರೀಕ್ಷೆ ಮಾಡುವುದೇ ಇಲ್ಲ, ಮಾಡಬೇಕಾಗಿಲ್ಲ. ನಾನು ಏನಿದ್ದೇನೆ ಸರಿಯಾಗಿದೆ, ನನಗೆ ಗೊತ್ತು, ನಾನು ಮನುಷ್ಯ ಕರ್ತಭೋಕ್ತ ಜೀವ ಎಂದು ನನಗೆ ಗೊತ್ತು, ಇದೇ ಕರೆಕ್ಟ್. ಹೀಗೆ ತಾನು ಇರುವ ಸ್ಥಿತಿಯನ್ನೇ ಆಗ್ರಹದಿಂದ ಇದೇ ನಾನು ಎಂದು ಇಟ್ಟುಕೊಂಡು ಅಲ್ಲೇ ಇರುತ್ತಾನೋ ಅವನು ಜಿಜ್ಞಾಸುವಲ್ಲ, ವಿಚಾರಕನಲ್ಲ, ಮುಮುಕ್ಷುವಲ್ಲ, ಸಾಧಕನಲ್ಲ. ಏಕೆ? ಅವರು ವಿಚಾರಕ್ಕೆ ಸಿದ್ಧವಾಗಲಿಲ್ಲ, ಅವರಿಗೆ ಸಂದೇಹವೇ ಇಲ್ಲ. ಅವರು ಹೇಳ್ತಾನೆ, ನಾನೆಲ್ಲ ಕರೆಕ್ಟಾಗಿದ್ದೀನಿ, ನೀನೇ ತಪ್ಪು, ನೀನೇ ತಪ್ಪು ತಿಳುವಳಿಕೆಯಲ್ಲಿ ಎದ್ದಿಲ್ಲ, ಹೋಗ ಎಂದು ಹೇಳ್ತಾರೆ. ಈಗ ಗೊತ್ತಾಯ್ತಾ? ಅಂದರೆ ಜಿಜ್ಞಾಸುವು ಏನು, ಜಿಜ್ಞಾಸುವು ಕೇಳಿದ್ದನ್ನು ತಾತ್ಕಾಲಿಕವಾಗಿ ಹಾಕ್ತಾನೆ. ಓ ಹೌದಾ, ಹಾಗಾದರೆ ಅದನ್ನು ನಾನು ತಿಳಿಯಬೇಕು. ಹೇಗೆ, ಏನು ತಿಳಿಯಬೇಕು? ನಾನು ಜೀವ ಕರ್ತಭೋಕ್ತ ಅನಿಸುವುದು ಒಂದು ದೃಷ್ಟಿ. ಈ ದೃಷ್ಟಿ ವಾಸ್ತವಿಕ ದೃಷ್ಟಿಯಲ್ಲ, ತಪ್ಪು ದೃಷ್ಟಿ. ಹೇಗೆ ತಪ್ಪು ದೃಷ್ಟಿ ತೋರಿಸಿ, ಹೇಗೆ? ಅದಕ್ಕೆ ಒಂದು ಅಳತೆ ಬೇಕೇ, ಪರೀಕ್ಷಾ. ಓಕೆ, ಪರೀಕ್ಷಾ ಅಂದರೆ ಏನು ಮಾಡಬೇಕು? ಗಮನಿಸು, ಆಯಿತು ಗಮನಿಸ್ತೀನಿ, ಆದರೆ ಏನು ಮಾಡಬೇಕು? ನಾನು ಅದೇ ಎಂದು ಗೊತ್ತು, ನನ್ನ ಜೀವನ ಎಂದು ಗೊತ್ತಾಗ್ತಾ ಇದೆ. ಪರೀಕ್ಷೆ ಮಾಡಿದ್ದರೂ ಜೀವನೇ. ಹಾಗಲ್ಲಪ್ಪ, ಮತ್ತೆ ಇನ್ನೇನು? ಯಾವುದು ನಿಮಗೆ ಎಂದಿಗೂ ಇರುತ್ತದೋ ಅದು ನಿಮ್ಮ ನಿಜ ಸ್ವರೂಪ. ಯಾವುದು ಒಂದಾನೊಂದು ಕಂಡೀಷನ್, ಒಂದಾನೊಂದು ಸಂದರ್ಭ, ಒಂದಾನೊಂದು ಪರಿಸ್ಥಿತಿಯಿಂದ ಅನಿಸುತ್ತದೋ ಅದು ಹೊರಗಿನ ದೃಷ್ಟಿ, ಅದು ಅಧ್ಯಾರೋಪ. ಅಧ್ಯಾರೋಪ ಮೀನ್ಸ್ ಅಧ್ಯಾಸ ಅಂದರೆ ಏನು? ತಪ್ಪು ದೃಷ್ಟಿ, ಹೊರಗಿನ ದೃಷ್ಟಿ. ಯಾವುದು ಹೊರಗಿನ ದೃಷ್ಟಿಯೋ, ಯಾವುದು ನಿಜವಾದ ದೃಷ್ಟಿಯೋ ಹೇಗೆ ಗೊತ್ತಾಗ ಅಲ್ಲವೇ? ಯಾವುದು ಹೊರಗಿನ ದೃಷ್ಟಿ ಅಂದರೆ ಯಾವ ದೃಷ್ಟಿ ನಮ್ಮಿಂದ ಪಕ್ಕಕ್ಕಿಡಕ್ಕಾಗುತ್ತದೋ, ಮರೆತು ಹೋಗೋಕ್ಕಾಗುತ್ತದೋ, ಬಿಟ್ಟು ಬಿಡೋಕ್ಕಾಗುತ್ತದೋ ಅದು ನನ್ನ ಸಹಜವಾದ ನಿಜವಾದ ದೃಷ್ಟಿಯಲ್ಲ. ಯಾವುದು ಎಂದಿಗೂ ಇರುತ್ತದೆ, ಹೊಸದಾಗಿ ಪಡ್ಕೊಳ್ಳುವುದಿಲ್ಲ, ಇದ್ದನ್ನು ಬಿಸಾಕಕ್ಕಾಗಲ್ಲ ಅದು. ಯಾವುದು ಬಿಸಾಕಕ್ಕಾಗ್ತದೋ ಅದು ನಾನಲ್ಲ. ನಾನು ಕರ್ತಭೋಕ್ತ ಪ್ರಮಾತೃ, ನಾನು ಪ್ರಮಾತ ಪ್ರಮಾತೃ ಕರ್ತೃಭೋಕ್ತೃ ಅನಿಸುವುದು, ಜನ್ಮ ಮರಣಗಳಿಗೆ ಒಳಗಾಗುತ್ತೇನೆ ಅನಿಸುವುದು, ಜೀವ ಎಂದನಿಸುವುದು ಇದು ನಿನ್ನ ನಿಜಸ್ವರೂಪವಲ್ಲ ಎಂದು ಶಾಸ್ತ್ರ ಹೇಳ್ತದೆ. ಹೇಗೆ ತೋರಿಸ್ತೀನಿ ನೋಡು. ಒಟ್ಟು ಎಚ್ಚರ ಅವಸ್ಥ ಬಿಟ್ಟು ಹೋಗ್ತದೆ ಕನಸಿನಲ್ಲಿ, ಕನಸಿನ ಅವಸ್ಥ ಬಿಟ್ಟು ಹೋಗ್ತದೆ ಎಚ್ಚರದಲ್ಲಿ. ಎರಡೂ ಇಲ್ಲ ಎನ್ನುವುದು ಇನ್ನೊಂದಿದೆ ನಿಮ್ಮ ಅನುಭವ. ಆ ಅನುಭವಕ್ಕೆ ಅವಸ್ಥನೇ ಇಲ್ಲ, ನಾನು ವ್ಯಕ್ತಿಯೇ ಅಲ್ಲ. ಅಂದರೆ ಎಚ್ಚರ ದೃಷ್ಟಿಯಲ್ಲಿಟ್ಕೊಳ್ಳುವಾಗ ನೀನು ವ್ಯಕ್ತಿಯಾಗಿದ್ದಿ, ಕನಸಿನ ದೃಷ್ಟಿಯಾಗಿಟ್ಕೊಳ್ಳುವಾಗ ನೀನು ವ್ಯಕ್ತಿ, ಜ್ಞಾತೃ ಕರ್ತೃ ಭೋಕ್ತೃ ಪ್ರಮಾತೃ ಆಗಿದ್ದಾನೆ. ಅದೇ ಜ್ಞಾತೃ ಕರ್ತೃ ಭೋಕ್ತೃ. ಈ ಜ್ಞಾತೃ ಕರ್ತೃ ಭೋಕ್ತೃ ಅನ್ನುವುದು ನಿನಗೆ ಎಂದಿಗೂ ಇರುವಂಥದ್ದಲ್ಲ, ನಿಮ್ಮ ಅನುಭವನೇ ತೋರಿಸ್ತೀನಿ. ಸುಷುಪ್ತಿಯಲ್ಲಿ ನೀನಿದ್ದೀಯೇ, ಆದರೆ ನಿನಗೆ ವ್ಯಕ್ತಿತ್ವ ಭಾವವಿಲ್ಲ, ನೀನು ಮಾತ್ರ ಇರುವುದು ನಿಜ. ಏಕೆ? ಎಚ್ಚರಗೊಂಡಾಗ ನನಗೇನು ಗೊತ್ತಿರಲಿಲ್ಲ ಹೇಳ್ತಾನೆ. ಅಂದರೆ ಅರ್ಥವೇನು? ನನಗೇನು ಗೊತ್ತಿರಲಿಲ್ಲ ಅಂದರೆ ಅಜ್ಞಾನವಿದೆ ಎಂದಲ್ಲ, ನನಗೇನು ಗೊತ್ತಿರಲಿಲ್ಲ ಅಂದರೆ ನಾನು ಮಾತ್ರ ಇದ್ದೇ, ಪ್ರಪಂಚವೇನು ತಿಳ್ಕೊಳ್ಳದೆ ನಾನು ಮಾತ್ರ ಇದ್ದೇ ಅಷ್ಟೆ. ಆದ್ದರಿಂದ ತಾನು ಜೀವನಲ್ಲ ಎಂಬುದು ನಿಮ್ಮಲ್ಲಿ ಜೀವಭಾವ ಬಿಟ್ಟು ಹೋಗುವುದೇ ತೋರಿಸ್ತಾ ಇದೆ. ಜಾಗ್ರತ್ ಸ್ವಪ್ನಗಳು ಎರಡು ಬಿಟ್ಟು ನೀವು ಸುಷುಪ್ತಿಯಲ್ಲಿ, ಸುಷುಪ್ತಿ ಒಂದು ಪ್ರಯತ್ನಪೂರ್ವಕ ಮಾಡಿದ್ದಲ್ಲ, ಸಹಜ ಸ್ಥಿತಿ, ಅಪ್ರಯತ್ನ ಸ್ಥಿತಿ. ಯಾವುದು ನಿಮ್ಮ ಅಪ್ರಯತ್ನ ಸ್ಥಿತಿಯೋ ಅದು ಸಹಜ ಸ್ಥಿತಿ. ಯಾವುದು ವೃತ್ತಿಯಿಂದ ಪ್ರಯತ್ನದಿಂದ ಪಡ್ಕೊಂಡಿದ್ದೋ ಅದು ಅಧ್ಯಾರೋಪಿತ. ಓಕೆ? ಏಕೆ? ಅದು ಹೊರಗಿನ ದೃಷ್ಟಿ, ಅದು ತನ್ನ ದೃಷ್ಟಿ ಅಲ್ಲ. ತನ್ನ ದೃಷ್ಟಿಗೆ ತಾನು ಹೇಗಿರುತ್ತಾನೋ ಹಾಗೇ ಇರ್ತಾನೆ, ಎಂದಿಗೂ ಹಾಗೇ ಇರ್ತಾನೆ. ಓಕೆ? ಆದ್ದರಿಂದ ಗೊತ್ತಾಗ್ತಾ ಇದ್ದೇನೆಂದರೆ ತನ್ನ ತಪ್ಪು ದೃಷ್ಟಿ ಯಾವುದು, ತನ್ನ ನಿಜವಾದ ದೃಷ್ಟಿ ಯಾವುದು. ಶಾಸ್ತ್ರ ತೋರಿಸ್ತದೆ, ಅವಸ್ಥೆಗಳ ವಿವೇಕ ಮಾಡು, ಪಂಚಕೋಶಗಳ ಮಾಡು, ಕಾರ್ಯಕಾರಣ ಮಾಡು, ದೃಗ್ದೃಶ್ಯ ವಿವೇಕ ಮಾಡು. ಇದರಿಂದ ಏನಾಗ್ತದೆ?
ಯಾವುದು ನಿಮ್ಮ ನಿಜವಾದ ದೃಷ್ಟಿಯೋ ತಾನೇ ಇರುತ್ತದೆ, ಮಿಕ್ಕ ದೃಷ್ಟಿಗಳೆಲ್ಲ ತಾನೇ ಬಿದ್ದು ಹೋಗ್ತವೆ, ಜಾರಿ ಹೋಗ್ತವೆ. ಯಾವುದು ಜಾರಿ ಹೋಗುತ್ತದೋ ಅದು ನಿನ್ನದಲ್ಲ. ಯಾವುದು ಏನು ಮಾಡಿದ್ದರೂ ಹೋಗುವುದಿಲ್ಲ, ಬರುವುದಿಲ್ಲ, ತಾನೇ ತಾನು ಸ್ವತಃಸಿದ್ಧವಾಗಿರುತ್ತದೋ ಅದು ಸಹಜ ದೃಷ್ಟಿ. ಆದ್ದರಿಂದ ಜೀವಭಾವ ಎಂಬುದು ನನ್ನ ನಿಜಸ್ವರೂಪವಲ್ಲ. ಪರಿಶೀಲನೆ ಮಾಡಿದರೆ ಸುಷುಪ್ತಿಕ್ಕಿಲ್ಲವೇ ಇಲ್ಲ ಜೀವಭಾವ ಎಂದು ಗೊತ್ತಾಗ್ತದೆ. ಹೀಗೆ ಜೀವನಿಗೆ ಜನ್ಮ ಮರಣಾದಿಗಳೆಲ್ಲ ಹೊರಗಿನ ದೃಷ್ಟಿ. ಜನ್ಮ ಮರಣಾದಿಗಳು ಅನಿಸುತ್ತವೆ. ನಾನು ಹುಟ್ಟಿದ್ದೇನೆ, ಕರ್ಮ ಮಾಡ್ತಾ ಇದ್ದೇನೆ, ಸುಖ ದುಃಖಗಳು ಅನುಭವಿಸ್ತಾ ಇದ್ದೇನೆ, ಎಲ್ಲ ಅನಿಸಿಕೆಗಳು. ಅನಿಸಿಕೆಯನ್ನು ಆ ಪ್ರಪಂಚ ದೃಷ್ಟಿ ಇಟ್ಕೊಂಡರೆ ಅನಿಸಿಕೆ, ಅದೃಷ್ಟೇ ಬಿಡು, ಅನಿಸಿಕೆನೇ ಇಲ್ಲ ಅಷ್ಟೇ. ಆದ್ದರಿಂದ ಈಗ ನೋಡಿ, ತಥಾಚ ಜೀವಾನಾಂ ಸರ್ವೇಪಿ ವ್ಯವಹಾರಾಹ, ಜೀವನ ಕುರಿತು ನಾವು ಹೇಳುವ ಮಾತುಗಳು, ತಿಳ್ಕೊಂಡಿರುವ ತಿಳುವಳಿಕೆಗಳು ಎಲ್ಲವೂ ಘಟಾಕಾಶ ಮಹಾಕಾಶ ವ್ಯವಹಾರವದೇವ ಬೋದ್ಧವ್ಯಾಹ. ಮಹಾಕಾಶದಲ್ಲಿ ಘಟಾಕಾಶ ಹೇಗೆ ತೋರ್ತದೆ? ಆಕಾಶವನ್ನು ಆಕಾಶವಾಗಿ ನೋಡಿದಾಗ ತೋರ್ತದ? ಅಲ್ಲ. ಆಕಾಶಕ್ಕಿಂತ ಸ್ವಲ್ಪ ಹೊರಗಿನ ದೃಷ್ಟಿ, ಹೊರಚ್ಚಾದ ದೃಷ್ಟಿ. ಆ ದೃಷ್ಟಿಯಿಂದ ಇಷ್ಟು ಎಂದು ಪರಿಮಿತ ಅನಿಸುತ್ತದೆ ಘಟಾಕಾಶ. ಹಾಗೆ ಇದು ಅಷ್ಟೇ. ಘಟಾಕಾಶವು ಹೇಗೆ ಅನಿಸುತ್ತದೋ, ನಿಜವಾಗಿ ಇಲ್ಲವೋ, ಅದೊಂದು ತಪ್ಪು ದೃಷ್ಟಿಯೋ, ಹಾಗೆ ಜೀವಭಾವವೂ ಅಷ್ಟೇ. ಓಕೆ, ಈ ಕಾಲದಲ್ಲಿ ಏನೇನೋ ಮಾಡ್ತಾ ಇದ್ದಾರೆ. ತನ್ನ ಜೀವಭಾವ ದೃಷ್ಟಿ ಬಿಡ್ತಾನೇ ಇಲ್ಲ, ಪರಿಶೀಲನೆ ಮಾಡ್ತಾನೇ ಇಲ್ಲ, ಅದರಿಂದ ಅದನ್ನೇ ಕುರುಡಾಗಿ ಒಪ್ಪಿಕೊಂಡು ಬಿಡ್ತಾ ಇದ್ದಾರೆ. ಇದನ್ನು ಪರಿಶೀಲಕನು ಬೇಕು. ತನ್ನಲ್ಲಿ ಎಷ್ಟೋ ಅನುಭವಗಳಿವೆ, ಆ ಅನುಭವಗಳಿಂದ ವಿವೇಕ ಮಾಡಿದ್ದರೆ, ವಿಚಾರ ಮಾಡಿದ್ದರೆ, ಪರಿಶೀಲನೆ ಪರೀಕ್ಷೆ ಮಾಡಿದ್ದರೆ ಗೊತ್ತಾಗ್ತದೆ. ಪರೀಕ್ಷೆ ಅಂದ್ರೇನು? ಒಳಹೊಕ್ಕು ನೋಡುವುದು. ಒಳಹೊಕ್ಕಿ ನೋಡಿದರೆ ನಿಮ್ಮಲ್ಲಿ ಒಂದು ಅನುಭವ ಇದೆ, ಆ ಮಟ್ಟಕ್ಕೆ ಈ ಜೀವಭಾವ ತಾನೇ ಇಲ್ಲ ಅಷ್ಟೇ, ತಾನೇ ಇಲ್ಲ. ನೀವೇನು ನೀವು ಊಹಿಸ್ಕೊಳ್ಳಬೇಕಾಗಿಲ್ಲ, ನಾನು ಜೀವನಲ್ಲ, ನಾನು ಬ್ರಹ್ಮ, ನಾನು ಬ್ರಹ್ಮ, ನಾನು ದೇಹವಲ್ಲ. ಇದೆಲ್ಲ ಬಾಯಿ ಮಾತಿನಿಂದಾಗಲಿ ಮೋಹಕ್ಕೆ ಅನುಗುಣವಾಗಿ ಮಾಡುವಂಥದ್ದಲ್ಲ ಇದು. ಓಕೆ, ಹಾಗಾದರೆ ಏನು ಮಾಡುವುದು ಅಂದರೆ, ಒಳಹೊಕ್ಕು ನೋಡು. ಇದು ಇನ್ನೊಂದು ದೃಷ್ಟಿ ಎಂದು ನಿಮ್ಮ ಅನುಭವವೇ ಹೇಳ್ತದೆ. ನನ್ನನ್ನು ದೇಹವಾಗಿ ನೋಡುವುದು ನಿಮ್ಮ ಸಾಕ್ಷಿ ದೃಷ್ಟಿಗಿಲ್ಲ, ಸುಷುಪ್ತಿ ದೃಷ್ಟಿಗೆ ದೇಹವಾಗಿ ಕಂಡು ಬರಲ್ಲ, ಇಂದ್ರಿಯಗಳಾಗಿ ಕಂಡು ಬರಲ್ಲ, ಮನಸ್ಸಾಗಿ ಕಂಡು ಬರಲ್ಲ, ಒಬ್ಬ ವ್ಯಕ್ತಿ ಎಂಬ ಮಾತು ಕಂಡು ಬರಲ್ಲ. ಇದು ಯಾವುದಿಲ್ಲದೇ ಇದ್ದಾನೆ, ಅದು ನಿಜಸ್ವರೂಪ. ಅದು ಅಧ್ಯಾಸವಲ್ಲದ ನಿಜಸ್ವರೂಪ. ಈಗ ಅಧ್ಯಾಸ ದೃಷ್ಟಿಗೆ, ತಪ್ಪು ದೃಷ್ಟಿಗೆ, ಒಬ್ಬನು ಹುಟ್ಟಿದ್ದನಂತೆ, ನಾನೊಬ್ಬ ಮನುಷ್ಯನಂತೆ ಎಲ್ಲ ಅನಿಸುತ್ತಾ ಇವೆ. ಅದಕ್ಕೋಸ್ಕರ ಅಂತರ್ಮುಖತಕ್ಕೆ ವೈರಾಗ್ಯ ಬೇಕು. ಅದಕ್ಕೆ ಇಂದ್ರಿಯ ನಿಗ್ರಹ, ಮನೋನಿಗ್ರಹ ಮಾಡುತ್ತಲೇ ಇರಬೇಕು. ಆಯಿತಾ? ಹಾಂ, ಇವತ್ತು ಸ್ಟಾಪ್ ಮಾಡೋಣ ಜಸ್ಟ್. ಸೊ ಆ ಘಟಾದಿಶು ಎಂದು ಶ್ಲೋಕಗಳಿಟ್ಟು, ಗೌಡಪಾದಾಚಾರ್ಯ ಶ್ಲೋಕಗಳು, ಈಗ ಸ್ವಲ್ಪ ವಿವರಿಸ್ತಾನೆ ಹೇಗೆ ಘಟಾಕಾಶದಿಂದ ತೋರುವ ಘಟಾಕಾಶ ನಿಜವಾಗಿ ಮಹಾಕಾಶಕ್ಕಿಂತ ಬೇರೆ ಇಲ್ಲ. ಘಟಾಕಾಶ ಕೇವಲ ಘಟವೆಂಬ ಉಪಾಧಿದಿಂದ ಅನಿಸುತ್ತಾ ಇದೆ, ಅದು ನಿಜವಾದ ಆತ್ಮಕ್ಕಿಲ್ಲ, ಅದೇ ಆಕಾಶಕ್ಕಿಲ್ಲ. ನಿಜವಾದ ಆಕಾಶಕ್ಕೆ ಘಟವೂ ಇಲ್ಲ, ಘಟದಿಂದಾಗೂ ಆಕಾಶಕ್ಕಿಲ್ಲ, ಆಕಾಶವಿಲ್ಲ. ಅದು ಹೇಗೆ ಎನ್ನುವುದನ್ನು ದೃಷ್ಟಾಂತ ಸಹಾಯದಿಂದ ಆತ್ಮಸ್ವರೂಪದಲ್ಲಿ ಹೇಳ್ತಾನೆ. ನನಗೆ ವ್ಯಕ್ತಿತ್ವವೇ ಇಲ್ಲ, ನನಗೆ ಜೀವಭಾವವೇ ಇಲ್ಲ, ನಾನು ಎಂದಿಗೂ ಹೇಗಿದ್ದೀನೋ ಹಾಗೇ ಇದ್ದೀನಿ, ಸ್ವತಃಸಿದ್ಧ ಬ್ರಹ್ಮವಾಗಿದ್ದೇನೆ ಇದು ಎಂದು ಹೇಳುವುದೇ ಇಲ್ಲಿ ಗೌಡಪಾದಾಚಾರ್ಯರ ಶ್ಲೋಕಗಳನ್ನು ಉದಾಹರಿಸಿ ಹೇಳ್ತಾ ಇದ್ದಾನೆ. ದಿಸ್ ವಿ ಶಾಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಇದು ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.